ಹಲೋ ಫ್ರೆಂಡ್ಸ್, ಸೇವಂತಿಗೆ ವೀಡಿಯೋ ಮಾಡಿದಾಗ ಅದ್ರ ಅಪ್ಡೇಟ್ ವೀಡಿಯೋನ ನಾನು ಮಾಡ್ತಾ ಇರ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ನಾನು ಇದರಲ್ಲಿ ಈ ವಿಡಿಯೋದಲ್ಲಿ ನಾನು ಜುಲೈ 8ಗೆ ನಾನು ಈ ಗಿಡಗಳನ್ನೆಲ್ಲ ತೊಗೊಂಡು ಬಂದಿದ್ದು, ಅಲ್ಲಿಂದ ಇಲ್ಲಿವರೆಗೆ ಯಾವ ರೀತಿ ಆ ಗಿಡಗಳನ್ನ ಮೇಂಟೈನ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ನನ್ನ ನರ್ಸರಿಯಿಂದ ಈ ಗಿಡಗಳನ್ನೆಲ್ಲ ತೊಗೊಂಡು ಬಂದಾಗ ಕೆಲವೇ ಕೆಲವು ಹೂಗಳು ಮಾತ್ರ ಅರಳಿತ್ತು, ಇನ್ನೆಲ್ಲ ಪೂರ್ತಿ ಬಡ್ಸಿತ್ತು. ಇದರಲ್ಲಿ ನೀವು ನೋಡ್ಬೋದು ಇದೇ ರೀತಿ ಇತ್ತು. ಆಮೇಲೆ ನಿಧಾನವಾಗಿ ಆ ಮೊಗ್ಗುಗಳೆಲ್ಲ ಅರಳಕ್ಕೆ ಶುರುವಾಯಿತು. ಈ ಸೇವಂತಿಗೆ ಗಿಡಗಳನ್ನ ಸರಿಯಾಗಿ ಮೇಂಟೈನ್ ಮಾಡಿದರೆ ಮನೆಗೆ ತಂದ ಮೇಲೂ 3 ತಿಂಗಳವರೆಗೆ ಇದರಲ್ಲಿ ಹೂ ಇದೇ ರೀತಿ ಇರುತ್ತೆ. ನೀರು ಹಾಕಬೇಕಾದ್ರೆ ಯಾವತ್ತೂ ಹೂವಿನ ಮೇಲೆ ನೀರು ಬೀಳಬಾರ್ದು, ನೀರು ಬಿದ್ದರೆ ತುಂಬ ಬೇಗ ಹೂ ಹಾಳಾಗುತ್ತೆ. ಸೇವಂತಿಗೆಯಲ್ಲಿ ಮೊಗ್ಗುಗಳು ಬಂದಮೇಲೆ ಯಾವುದೇ ರೀತಿ ಫರ್ಟಿಲೈಸರ್ ಕೊಡೋ ಹಾಗಿಲ್ಲ, ಅದಕ್ಕೆ ಮುಂಚೆನೆ ನಾವು ಕೊಟ್ಟಿರಬೇಕು. ಒಂದ್ಸಲ ಬಡ್ಸ್ ಬರೋಕ್ಕೆ ಶುರು ಆದಮೇಲೆ ಬರೀ ನೀರು ಮಾತ್ರ ಕೊಡಬೇಕು, ಮಣ್ಣಲ್ಲಿ ಯಾವಾಗಲೂ ಮಾಯ್ಚರ್ ಇರಬೇಕು, ಮಣ್ಣು ತುಂಬ ಡ್ರೈ ಆಗೋಕ್ಕೆ ಬಿಡಬಾರ್ದು. ನರ್ಸರಿಯವರು ಬರೀ ಕೋಕೋಪೀಟಲೆ ಗಿಡಗಳನ್ನ ಬೆಳೆಸೋದ್ರಿಂದ ನೀರು ಕಡಿಮೆ ಆದ ತಕ್ಷಣ ಈ ರೀತಿ ಡ್ರೈ ಆಗುತ್ತೆ, ಈ ರೀತಿ ಡ್ರೈ ಆದ ಕೂಡಲೇ ಎಲೆಗಳು ಕೂಡ ಈ ರೀತಿ ಬಾಡಿದಾಗುತ್ತೆ. ಸೇವಂತಿಗೆ ಫ್ಲವರಿಂಗ್ ಟೈಮಲ್ಲಿ ಮಾತ್ರ ಇದೊಂದು ವಿಷಯದಲ್ಲಿ ಕೇರ್ಫುಲ್ ಆಗಿರಬೇಕು, ಹೂವಿನ ಟೈಮಲ್ಲಿ ಯಾವಾಗಲೂ ಇದರಲ್ಲಿ ಮಾಯ್ಚರ್ ಇರೋ ಹಾಗೆ ನೋಡ್ಕೋಬೇಕು. ಕೋಕೋಪೀಟ್ 2 ರೀತಿ ಕೆಲಸ ಮಾಡುತ್ತೆ. ನಾವು ಬರೀ ಕೋಕೋಪೀಟಲ್ಲಿ ಗಿಡಗಳನ್ನ ಬೆಳೆಸಿದಾಗ ತುಂಬ ಬೇಗ ಡ್ರೈ ಆಗುತ್ತೆ. ನಾವು ಪಾಟ್ ಮಿಕ್ಸ್ ಜೊತೆ ಕೋಕೋಪೀಟ್ನ ಸೇರಿಸ್ಕೊಂಡಾಗ ತುಂಬ ಹೊತ್ತಿನ ತನಕ ಮಣ್ಣಲ್ಲಿ ನೀರನ್ನು ಹಿಡಿದಿಟ್ಕೊಂಡಿರುತ್ತೆ. ನರ್ಸರಿಯವರು ಬರೀ ಕೋಕೋಪೀಟಲ್ಲೇ ಹೇಗೆ ಬೆಳೆಸ್ತಾರೆ ಅಂದರೆ ಅವರು ನ್ಯೂಟ್ರಿಷನ್ನ ಯಾವಾಗಲೂ ಲಿಕ್ವಿಡ್ ಮುಖಾಂತರ ಕೊಡ್ತಾನೆ ಇರ್ತಾರೆ, ಹಾಗಾಗಿ ಅದರಲ್ಲಿ ಮಾಯ್ಚರ್ ಇರುತ್ತೆ. ಹೂ ಪೂರ್ತಿ ಅರಳು ಹೋದ್ಮೇಲೆ ಮೊದಲು ಅರಳಿರೋ ಹೂ ಇರುತ್ತಲ್ಲ ಅದು ಒಣಗ್ತಾ ಬರುತ್ತೆ, ಆ ಒಣಗಿರೋ ಹೂವನ್ನು ಕಟ್ ಮಾಡಲೇಬೇಕು, ಡೆಡ್ ಹೆಡಿಂಗ್ ಅಂತ ಹೇಳ್ತಾರೆ, ಅದನ್ನು ಕಟ್ ಮಾಡಿ ತೆಗಿಲೇಬೇಕು. ಇಲ್ಲದೆ ಹೋದರೆ ಮೊಗ್ಗುಗಳಿರುತ್ತಲ್ಲ ಆ ಮೊಗ್ಗುಗಳು ಅರಳೋದಕ್ಕೆ ಎನರ್ಜಿ ಸಾಕಾಗಲ್ಲ, ಹಾಗಾಗಿ ಡೆಡ್ ಹೆಡಿಂಗ್ ಮಾಡಲೇಬೇಕು. ಎಲ್ಲ ಗಿಡಗಳಲ್ಲೂ ಇದೇ ರೀತಿ ಒಣಗಿರೋ ಹೂವನ್ನು ಮಾತ್ರ ಕಟ್ ಮಾಡಿಬಿಟ್ಟು ತೆಗಿತಾ ಬರ್ತೀನಿ. ಹೀಗೆ ಮಾಡೋದ್ರಿಂದ ಇವಾಗ ಅರಳಿರೋ ಹೂವಿಗೆ ಎನರ್ಜಿ ಸಿಗುತ್ತೆ, ಜೊತೆಗೆ ಇವಾಗಿರೋ ಮೊಗ್ಗುಗಳು ಕೂಡ ಬೇಗ ಅರಳತ್ತೆ. ಸೇವಂತಿಗೆ ಗಿಡಗಳ ಬಗ್ಗೆ ಗೊತ್ತಿಲ್ಲದೆ ಇರೋರು ಅಥವಾ ಗಾರ್ಡನಿಂಗಲ್ಲಿ ಬಿಗಿನರ್ಸ್ ಇರ್ತಾರಲ್ಲ, ಅವರು ನರ್ಸರಿಯಲ್ಲಿ ಸೇವಂತಿಗೆ ಗಿಡಗಳನ್ನ ನೋಡಿದ ತಕ್ಷಣ ಖುಷಿಯಾಗಿ ತೊಗೊಂಡು ಬರ್ತಾರೆ. ಆದರೆ ಅದು ಹೂವಿನ ಸೀಸನ್ ಮುಗಿತಾ ಬಂದ ಹಾಗೆ ಆ ಗಿಡ ಪೂರ್ತಿ ಒಣಗ್ತಾ ಬರುತ್ತೆ, ಅವಾಗ ಅವರಿಗೆ ಅದನ್ನು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೇವಂತಿಗೆ ಒಂದು ಸೀಸನಲ್ ಪ್ಲಾಂಟ್ ಆಗಿರೋದ್ರಿಂದ ಗಿಡ ಒಣಗಿದ ತಕ್ಷಣ ಟೆನ್ಷನ್ ಮಾಡ್ಕೊಳ್ಳೋ ಹಾಗಿಲ್ಲ, ಹೂ ಪೂರ್ತಿ ಒಣಗೋದ್ಮೇಲೆ ಆ ಗಿಡ ಕೂಡ ಹಾಳಾಗುತ್ತೆ. ನಾನು ತಂದಂಥ ಈ ಸೇವಂತಿಗೆ ಗಿಡಗಳಲ್ಲಿ ಮೊಗ್ಗಿಂದ ಶುರುವಾಗಿ ಹೂ ಪೂರ್ತಿ ಒಣಗೋವರೆಗೆ 3 ಮಂತ್ಸ್ ಆಯಿತು, 3 ತಿಂಗಳ ತನಕ ಈ ಹೂ ಹಾಗೆ ಇತ್ತು. ಆಮೇಲೆ ಒಂದೊಂದಾಗಿ ಎಲ್ಲ ಹೂಗಳು ಒಣಗ್ತಾ ಬಂತು. ಇವಾಗ ನೀವು ನೋಡ್ತಾ ಇರ್ಬೋದು ಕರೆಕ್ಟಾಗಿ 3 ಮಂತ್ಸ್ ಆದಮೇಲೆ ಎಲ್ಲ ಗಿಡಗಳಲ್ಲೂ ಈ ರೀತಿ ಹೂ ಒಣಗ್ತಾ ಬಂತು. ಈ ಹೂವನ್ನೆಲ್ಲ ಕಟ್ ಮಾಡಿ ತೆಗೆದ್ಮೇಲೆ ಇದರಿಂದ ಹೊಸ ಬ್ರಾಂಚಸ್ ಬರುತ್ತಾ ಅಂತ ಟ್ರೈ ಮಾಡಿದೆ. ಫಸ್ಟು ಎಲ್ಲ ಹೂವನ್ನು ಡೆಡ್ ಹೆಡಿಂಗ್ ಮಾಡ್ಕೊಂಡು ಬಂದೆ. ಆಮೇಲೆ ಆ ಗಿಡಕ್ಕೆ ಪುನಃ ಹೊಸದಾಗಿ ಬ್ರಾಂಚಸ್ ಬರೋದಕ್ಕೆ ಎನರ್ಜಿ ಬೇಕಾಗಿರುತ್ತೆ, ಹಾಗಾಗಿ ನಾನು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಹಾಕಿದೆ, ವರ್ಮಿ ಕಾಂಪೋಸ್ಟ್ನ ನಾನು ಹಾಕ್ತಾ ಇದ್ದೀನಿ. ಇದಾಗಿ ಸ್ವಲ್ಪ ದಿನ ತನಕ ನಾನು ವೆಯ್ಟ್ ಮಾಡಿದೆ ಅದರಲ್ಲಿ ಹೊಸ ಬ್ರಾಂಚಸ್ ಬರ್ಬೋದು ಅಥವಾ ಹೊಸ ಚಿಗುರು ಬರ್ಬೋದು ಅಂತ. ಆದರೆ ಏನು ಪ್ರಯೋಜನ ಆಗಲಿಲ್ಲ, ಇದರಲ್ಲಿ ಹಸಿರಾಗಿರೋಂಥ ಎಲೆಗಳೆಲ್ಲ ನಿಧಾನವಾಗಿ ಒಣಗ್ತಾ ಬಂತು, ಹೀಗೆ ಗಿಡ ಪೂರ್ತಿ ಒಣಗ್ತಾ ಬಂತು. ಈ ರೀತಿ ಹೂವಿನ ಸೀಸನ್ ಮುಗಿದೋದ್ಮೇಲೆ ಗಿಡ ಪೂರ್ತಿ ಒಣಗೋಗೋದು ಹೈಬ್ರಿಡ್ ಸೇವಂತಿಗೆ ಗಿಡಗಳಲ್ಲಿ ಮಾತ್ರ, ಹಳೆ ವೆರೈಟಿ ಸೇವಂತಿಗೆ ಇದೆಯಲ್ಲ ಅದರಲ್ಲಿ ಈ ರೀತಿ ಆಗಲ್ಲ. ನನ್ನ ಹಳೆ ವಿಡಿಯೋಸ್ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ ಇದೆಲ್ಲ ಹಳೆ ವೆರೈಟಿ ಸೇವಂತಿಗೆ ಗಿಡಗಳು. ಇದರಲ್ಲಿ ಹೇಗೆ ಅಂತಂದರೆ ಇದ್ರ ಬೇರ್ಗಳು ತುಂಬ ಆಳಕ್ಕೆ ಹೋಗಲ್ಲ, ಮಣ್ಣಿಂದ ಸ್ವಲ್ಪ ಕೆಳಗಡೆ ಇರುತ್ತೆ, ಬೇರ್ಗಳಿಂದನೇ ಹೊಸ ಗಿಡಗಳು ಹುಟ್ಕೊಳ್ಳುತ್ತೆ, ಅದನ್ನು ಸಕ್ಕಸ್ ಅಂತ ಹೇಳ್ತಾರೆ. ಯಾವಾಗ ಸೀಸನ್ ಮುಗಿದು ಗಿಡ ಪೂರ್ತಿ ಒಣಗಿ ಹೋಗುತ್ತೆ ಆವಾಗ ಬೇರ್ಗಳಿಂದನೇ ಹೊಸ ಗಿಡಗಳು ಹುಟ್ಕೊಳ್ಳುತ್ತೆ. ಹಳೆ ವೆರೈಟಿ ಸೇವಂತಿಗೆ ಗಿಡಗಳು ಈ ರೀತಿ ಹೈಬ್ರಿಡ್ ರೀತಿ ಬರೀ 3 ತಿಂಗಳು ಮಾತ್ರ ಇರಲ್ಲ, ಆಗಸ್ಟ್ ಸೆಪ್ಟೆಂಬರಿಂದ ಹೂ ಬರೋಕ್ಕೆ ಶುರುವಾದರೆ ಏಪ್ರಿಲ್ ತನಕ ಅದರಲ್ಲಿ ಹೂ ಬರ್ತಾನೆ ಇರುತ್ತೆ. ಸೇವಂತಿಗೆ ಗಿಡಗಳು ಅಂದರೆ ಎಲ್ಲ ಒಂದೇ ಅಂತ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಹೈಬ್ರಿಡ್ ಸೇವಂತಿಗೆನೇ ಬೇರೆ, ಈ ರೀತಿ ಹಳೆ ವೆರೈಟಿ ಸೇವಂತಿಗೆನೇ ಬೇರೆ ಇರುತ್ತೆ. ಇದನ್ನು ಬೆಳೆಯೋ ಮೆಥಡ್ ಕೂಡ ಸ್ವಲ್ಪ ಈಸಿ ಆಗಿರುತ್ತೆ, ಇದರಲ್ಲಿ ನೀವು ಎಷ್ಟು ಕಟ್ಟಿಂಗ್ ಬೇಕಾದರೂ ತೆಗೆದುಹಾಕೋಬೋದು, ಪಿಂಚಿಂಗ್ ಮಾಡ್ತಾ ಇರ್ಬೋದು, ಪಿಂಚಿಂಗ್ ಮಾಡ್ತಾ ಇದ್ದಷ್ಟು ತುಂಬ ಬ್ರ್ಯಾಂಚಸ್ ಬರುತ್ತೆ. ಈ ದೊಡ್ಡ ಸೇವಂತಿಗೆ ಇರುತ್ತಲ್ಲ ಇದನ್ನು ಸರಿಯಾಗಿ ಮೇಂಟೈನ್ ಮಾಡಿದರೆ 10ರಿಂದ 12 ವರ್ಷ ತನಕ ಈ ಗಿಡಗಳಿರುತ್ತೆ.
ಇದನ್ನು ಪ್ರತಿ ವರ್ಷ ರಿಪೋರ್ಟಿಂಗ್ ಕೂಡ ಮಾಡಬೇಕಾಗಿಲ್ಲ. ಇದನ್ನು ಪ್ರತಿ ವರ್ಷ ರಿಪೋರ್ಟಿಂಗ್ ಕೂಡ ಮಾಡಬೇಕಾಗಿಲ್ಲ, 2 ವರ್ಷಕ್ಕೊಂದ್ಸಲ ಮಾಡಿದರೂ ಸಾಕಾಗತ್ತೆ. ಹೂವಿನ ಸೀಸನ್ ಮುಗಿದು ಹೋದ್ಮೇಲೆ ಆ ಪಾಟಿಗೆ ಸ್ವಲ್ಪ ಹೊಸ ಪಾಟಿಂಗ್ ಮಿಕ್ಸ್ನ ಹಾಕಿದರೆ ಆ ಗಿಡದ ಬೇರ್ಗಳಿಂದನೇ ಹೊಸದಾಗಿ ಸಕ್ಕಸ್ ಬೆಳೆಯುತ್ತೆ. ಈ ಹಳೆ ಜಾತಿ ಸೇವಂತಿಕೆ ಗಿಡಗಳನ್ನ ಯಾವ ರೀತಿ ಪಿಂಚಿಂಗ್ ಮಾಡೋದು, ಕಟ್ಟಿಂಗ್ ಹೇಗೆ ತೆಗೆದುಹಾಕೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ವಿಡಿಯೋ ಬೇಕು ಅಂತಂದರೆ ನಾನು ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದರಲ್ಲಿ ನೀವು ನೋಡ್ಕೋಬೋದು. ಹೂವಿನ ಸೈಜು ದೊಡ್ಡದಾಗಿರುತ್ತೆ, ಆಮೇಲೆ ಗಿಡದಲ್ಲಿರೋ ಎಲ್ಲ ಹೂಗಳ ಸೈಜು ಒಂದೇ ಇರಲ್ಲ. ಹೈಬ್ರಿಡ್ ಸೇವಂತಿಕೆಗಳಲ್ಲಿ ಎಲ್ಲ ಹೂವು ಒಂದೇ ಸೈಜ್ ಇರುತ್ತೆ, ಎಲೆಗಳೇ ಕಡಿಮೆ ಇರುತ್ತೆ, ಎಲೆಗಳಿಗಿಂತ ಜಾಸ್ತಿ ಹೂವಿರುತ್ತೆ. ಸೇವಂತಿಕೆ ಗಿಡ ಅಂತ ಅಂದರೆ ಎಲ್ಲ ಒಂದೇ ಅಂತ ಅಂದ್ಕೊಂಡಿರ್ತಾರೆ, ಹಾಗಾಗಿ ನನಗೆ ಕಮೆಂಟಲ್ಲಿ ಪದೇ ಪದೇ ಕ್ವಶನ್ ಬರ್ತಾನೆ ಇರುತ್ತೆ. ಹೂ ಅರಳು ಹೋದ್ಮೇಲೆ ಗಿಡ ಯಾಕೆ ಒಣಗ್ತಾ ಇದೆ ಅಂತ ಪದೇ ಪದೇ ಕ್ವಶನ್ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಇವೆರಡಕ್ಕಿರೋ ಡಿಫ್ರೆನ್ಸ್ನ ನಾನು ಹೇಳ್ತಾ ಇದ್ದೀನಿ. ಹೈಬ್ರಿಡ್ ಸೇವಂತಿಕೆ ಗಿಡಗಳದ್ದು ರೇಟ್ ಕೂಡ 30 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ತುಂಬ ದೊಡ್ಡದಾಗಿ ಬುಷಿ ಆಗಿರೋಂಥದ್ದಕ್ಕೆಲ್ಲ 80 ರುಪೀಸ್ 100 ರುಪೀಸ್ ಇರುತ್ತೆ. ನೀವು ಗಿಫ್ಟಿಂಗಿಗಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಬೊಕ್ಕೆಗಳನ್ನ ಕೊಡೋದಕ್ಕಿಂತ ಈ ರೀತಿ ಒಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಗಿಡನೇ ನೀವು ಕೊಡ್ಬೋದು. ಬೊಕ್ಕೆನ ಒಂದು ದಿನಕ್ಕೇ ಎಸ್ಬಿಡ್ತಾರೆ, ಇದನ್ನು ಕೊಟ್ಟಾಗ ಅಟ್ಲೀಸ್ಟ್ 2-3 ತಿಂಗಳ ತನಕನಾದರೂ ಆ ಗಿಡದಲ್ಲಿ ಹೂವಿರುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ನಾನು ಹೈಬ್ರಿಡ್ ಸೇವಂತಿಕೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರೋಂಥದ್ದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.